ಬಂದಿದ್ರಿ ಅಂತ ಹೇಳ್ಬೇಕು ಕಾಂಗ್ರೆಸ್ ಅವರು ಯಾಕೆ ಹೇಳ್ತಾ ಇಲ್ಲ ಈ ಸಮಾವೇಶ ಇಷ್ಟೊಂದು ಅವಶ್ಯಕತೆ ಇತ್ತ ಕಾಂಗ್ರೆಸ್ ಅವರಿಗೆ ಇಷ್ಟೊಂದು ಖರ್ಚು ವೆಚ್ಚ ಮಾಡುವಂಥ ಅವಶ್ಯಕತೆ ಇತ್ತ ನಾನು ಕಾಂಗ್ರೆಸ್ ಕೇಳುವಂಥದ್ದು ವಿಧಾನಸಭೆಯಲ್ಲಿ ನೀವು ಅವಕಾಶ ವಂಚಿತ ಮಾಡಿದ್ರಿ ವಿರೋಧ ಪಕ್ಷಕ್ಕೆ ಮತ್ತು ನಿಮ್ಮ ಎಲ್ಲ ದಾಖಲೆಗಳು ಮೂಡಾದಲ್ಲಿ ಸಿದ್ದರಾಮಯ್ಯನವರು ಅನ್ಯಾಯನೇ ಮಾಡಿಲ್ಲ ಜಸ್ಟ್ ಅರ್ಶನಕ್ಕೆ ಒಂದು ಏಳು ಏಳು ಸೈಟು ಕುಂಕುಮ್ಗೆ ಒಂದು ಏಳು ಸೈಟ್ ತಗೊಂಡಿದ್ದೆ ಇನ್ನು ಇದಕ್ಕೆ ತಣೆ ಬಟ್ಟಿಗೆ ತಗೊಂಡಂಗೆ ಕಾಣಿಸಿಲ್ಲ ನನಗೆ ಆ ಕಾಣಿಸಿಲ್ಲ ಇಷ್ಟೇ ನಾನು ತೊಗೊಂಡಿರೋದು ಅಂತ ದಾಖಲೆಗಳನ್ನು ಕೊಟ್ಬಿಟ್ಟಿದ್ರೆ ಮುಗಿದೋಗಿತ್ತು ನಾವು ಒಪ್ಕೊಂಬಿಡ್ತಾಯಿದ್ರಿ ಸಿದ್ದರಾಮಯ್ಯ ಸ್ವಚ್ಛ ಕ್ಲೀನ್ ಅಂತಾರಲ್ಲ ನಲ್ವತ್ತು ವರ್ಷದಲ್ಲಿ ಬಟ್ಟೆಗಳು ಕ್ಲೀನ್ ಅಂತೆ ಅವ್ರದ್ದು ಇರ್ಬೋದು ಲಾಂಡ್ರಿ ಕೊಟ್ಟರೆ ಕಲೆಗಳಿದ್ದರೂ ಹೋಗಿ ಕ್ಲೀನಾಗೇ ಅದೆಲ್ಲ ನೀವು ಲಾಂಡ್ರಿ ಕೊಟ್ಬಿಟ್ರೆ ಸರ್ಫ್ ಹಾಕಿ ನಿರ್ಮ ಹಾಕಿ ನಿರ್ಮ ನಿರ್ಮ ಅಂತ ಹಾಕಿದ್ಮೇಲೆ ಅದು ಕ್ಲೀನಾಗೆ ಬರ್ತೈತೆ ರೀಡು ಮಾಡಿದ್ರಲ್ಲಪ್ಪ ಅದು ಬ್ಲ್ಯಾಕ್ ಮಾರ್ಕ್ ಅಲ್ಲ ನಿಮಗೆ ಅದನ್ನು ಮೂರ್ನಾಲ್ಕು ಸಾವಿರ ಕೋಟಿ ಡಿನೋಟಿಫಿಕೇಷನ್ ಇಂದ ಯಡಿಯೂರಪ್ಪನವರು ಮಾಡಿದಾಗ ಡಿ ಎಷ್ಟು ಕಷ್ಟ ಅನ್ಭೋಗಿಸ್ತಾರೆ ಯಡಿಯೂರಪ್ಪನವರು ನೀವು ಅದನ್ನೇ ಡಿನೋಟಿಫಿಕೇಷನ್ನೇ ರೀಡು ಅಂತ ಮಾಡಿದ್ರಿ ಅದಕ್ಕೊಂದು ಆಯೋಗ ಮಾಡಿದ್ರಿ ಇವಾಗೂ ಆಯೋಗ ಮಾಡಿದ್ದೀರಾ ಆವಾಗೂ ಆಯೋಗ ಮಾಡಿದ್ದೀರಾ ಯಾವಾಗ ಯಾವಾಗ ನಿಮ್ಮ ಮೇಲೆ ಆಪಾದನೆಗಳು ಬರ್ತೈತೋ ಆವಾಗ ನಿಮ್ಮ ಹತ್ರ ರೆಡಿಮೇಡ್ ರೆಡಿಮೇಡ್ ತಿಂಡಿ ರೆಡಿಮೇಡ್ ತಿಂಡಿ ಅಂತ ಹೇಳಿದ್ರೆ ಒಂದು ಆಯೋಗ ಮಾಡಿಬಿಡು ಆಯಿತು ನಿಮ್ಮ ಮನೆ ಕಾಂಗ್ರೆಸ್ ಮನೆ ಹಾಳಾಗೋಗ ಮಾಡೋದು ಮಾಡ್ತೀರ ಸರಿಯಾದ ಟೈಮ್ಗನ ಮಾಡ್ಬೇಕಾಯ್ತಲ್ಲ ಇನ್ನು ಅಧಿವೇಶನ ಇರೋ ಒಂದು ದಿನಕ್ಕೆ ಮುಂಚೆ ಆರ್ಡ್ರ್ ಮಾಡಿದ್ದೀರಾ ಯಾಕೆ ಮಾಡಿದ್ರಿ ಹಗರಣ ಆದಾಗೆ ಮಾಡಬೇಕಾಯಿತು ಇಲ್ಲ ವಿಧಾನಸಭೆ ಅಧಿವೇಶನದಲ್ಲಿ ನಮಗೆ ಉತ್ತರ ಕೊಡೋವಂಥ ಸಂದರ್ಭದಲ್ಲಿ ಏಯ್ ನೀವೇನಪ್ಪ ಕೇಳೋದು ನಾವೇ ನಾವೇ ಇದಕ್ಕೆ ತನಿಖೆಗೆ ಆದೇಶ ಮಾಡ್ತೀರಿ ಅಂತ ಕೊಡ್ಬೇಕು ಯಾಕೆ ಕೊಡಲಿಲ್ಲ ವಿಧಾನಸಭೆ ಅಧಿವೇಶನ ಮುಂಚೆ ಮಾಡಿ ನಿಮಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ ಅನ್ನೋದನ್ನ ಪ್ರೀಪ್ಲ್ಯಾನ್ ಮಾಡಿದ್ರು ಅವರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡ್ರು ಪ್ರೀ ಪ್ಲ್ಯಾನ್ ಮಾಡಿ ಒಂದಿನ ಮುಂಚೆ ಆಯೋಗವನ್ನು ನೇಮಕ ಮಾಡಿದ್ರು ವಿಧಾನಸಭೆಯಲ್ಲಿ ಏನು ಹೇಳಿದ್ರು ಆಯೋಗ ನೇಮಕ ಆಗಿದೆ ಅದಕ್ಕೆ ಚರ್ಚೆಗೆ ಅವಕಾಶ ಕೊಡೋಲ್ಲ ಅಂತ ಸ್ಪೀಕರ್ ಅವ್ರನ್ನ ಉಪಯೋಗ ಮಾಡಿಕೊಂಡು ಪಾರ್ಶಾಲಿಟಿ ಮಾಡಿ ಅವಕಾಶವನ್ನು ಕೊಡಲಿಲ್ಲ